ಶಿಕ್ಷಕ ಮಿತ್ರರೇ, ಎಲ್ಲರಿಗೂ ಕೂಡ ನಮಸ್ಕಾರ. 100 ದಿನಗಳ ಓದುವ ಅಭಿಯಾನ ಜನವರಿ 1 ಪ್ರಾರಂಭವಾಗಿದ್ದು, ಈ ಅಭಿಯಾನಕ್ಕೆ ಸಂಬಂಧಿಸಿದ ಮತ್ತು ಗುಂಪು ರಚನೆಗಳಿಗೆ ಸಂಬಂಧಿಸಿದಂಥ PDFನ್ನು ನೀವು ಈಗಾಗಲೇ ಓದಿದ್ದೀರಿ. ಈ ಒಂದು ಓದುವ ಅಭಿಯಾನಕ್ಕೆ ಸಂಬಂಧಿಸಿದಂತೆ ನಾವು ಪ್ರತಿ ವಾರ ಹಮ್ಮಿಕೊಂಡಂಥ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪ್ರತಿ ವಾರ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಹಮ್ಮಿಕೊಂಡಂಥ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದ PDF ಆಗಿರ್ಬೋದು, ಇಮೇಜ್ ಆಗಿರ್ಬೋದು ಮತ್ತು ವಿಡಿಯೋಗಳನ್ನು ಈ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಈ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಮೊದಲು ನಾವು ನಮ್ಮ user ID ಮತ್ತು ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡಿಕೊಳ್ಬೇಕಾಗಿದೆ. ಯಾವ ರೀತಿ ಈ user ID ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಈ ವಿದ್ಯಾವಾಹಿನಿ ತಂತ್ರಾಂಶಕ್ಕೆ ಮೊದಲು ಯಾವ ರೀತಿ ಹೋಗೋದು ಅಂತಕ್ಕಂಥದ್ದನ್ನು ನೋಡೋಣ. ನಮ್ಮ ಇಲಾಖೆಯ ವೆಬ್ಸೈಟ್ www.schooleducation.kr.nic.in ಇದೆಯಲ್ಲ, ಅದಕ್ಕೆ ನಾವು ಎಂಟ್ರಿ ಆಗಬೇಕು. ಈ ರೀತಿ schooleducation.com ಬಂದ ನಂತರದಲ್ಲಿ ಈ ಬಲಭಾಗದಲ್ಲಿ ವಿದ್ಯಾವಾಹಿನಿ ತಂತ್ರಾಂಶ ವಿದ್ಯಾವಾಹಿನಿ ಅಂತೇಳಿ ಕಾಣ್ತಾ ಇದೆ. ಇಲ್ಲಿ ನೋಡಿ ವಿದ್ಯಾವಾಹಿನಿ, ಈ ವಿದ್ಯಾವಾಹಿನಿ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ, ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಆ್ಯನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತೇಳಿ ಕಾಣ್ತಾ ಇದೆ. ಸೊ ನೀವು ಇದು ಓಕೆ ಬಟನನ್ನು ಕ್ಲಿಕ್ ಮಾಡಿ. ನೋಡಿ, ಓಕೆ ಬಟನನ್ನು ಕ್ಲಿಕ್ ಮಾಡಿದ ನಂತರ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿ ಅಂತೇಳಿ ವೆಬ್ಸೈಟ್ ಓಪನ್ ಆಯಿತು. ಇಲ್ಲಿ ಕೆಳಗಡೆ ಡಿಪಾರ್ಟ್ಮೆಂಟ್ ಯೂಸರ್ಸ್ user ID ಪಾಸ್ವರ್ಡ್ ಅಂತೇಳಿ ಕೊಟ್ಟಿದ್ದಾರೆ. ನಾವು user ID ಮತ್ತು ಪಾಸ್ವರ್ಡು ಯಾವುದು, ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಈ user ID ನಾವು ಸ್ಮಾಲ್ ಲೆಟರ್ ನೋಡಿ HM ಅಂತೇಳಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರದಲ್ಲಿ ನಾವು ನಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು. ಡೈಸ್ ಕೋಡನ್ನು ಎಂಟ್ರಿ ಮಾಡಿ, ಇದೊಂದು ಟೆಂಪ್ರವರಿ ಪಾಸ್ವರ್ಡ್ ಇದೆ, ಸ್ಮಾಲ್ ಲೆಟರ್ A ಮತ್ತು 1 ಅನ್ನು ಟೈಪ್ ಮಾಡ್ತೀವಿ. ಟೈಪ್ ಮಾಡಿದ ನಂತರದಲ್ಲಿ ಸೆಕ್ಯೂರಿಟಿ ಕೋಡ್ ಇದೆಯಲ್ಲ, ಅಲ್ಲಿ ಪ್ರತಿ ಇದರಲ್ಲೂ ಕೂಡ ಸೆಕ್ಯೂರಿಟಿ ಕೋಡ್ ತೋರಿಸುತ್ತೆ. ನೋಡಿ, 71 4 0 4 ಈ ರೀತಿ user ID HM ಅಂತೇಳಿ ಮತ್ತು ನಮ್ಮ ಅದ್ರ ಜೊತೆಗೆ ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ಗೆ small letter A ಮತ್ತು 1 ಅಂತ ಟೈಪ್ ಮಾಡಬೇಕು. ಈ ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ನೇಮ್, email ID, ಮೊಬೈಲ್ ನಂಬರ್, ಓಲ್ಡ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ರೀಟೈಪ್ ಪಾಸ್ವರ್ಡ್ ಅಂತೇಳಿ ಬರುತ್ತೆ. ನೇಮ್ ಅಂತ ಅಂದರೆ ನಾವು ಏನು ಮಾಡ್ತೀವಿ, ನಮ್ಮ ಶಾಲಾ ಹೆಸರನ್ನು ಟೈಪ್ ಮಾಡ್ತೀವಿ. ಶಾಲೆ ಹೆಸರನ್ನು ಟೈಪ್ ಮಾಡಿದೆ. ಇಲ್ಲಿಗೆ ಶಾಲೆಗೆ ಬಳಸ್ತಕ್ಕಂಥ ಒಂದು email ID ಎಂಟ್ರಿ ಮಾಡ್ತೀವಿ. ಅದಾದ ನಂತರ ಹೆಡ್ ಮಾಸ್ಟರ್ದು ಫೋನ್ ನಂಬರನ್ನು ನಾವು ಎಂಟ್ರಿ ಮಾಡ್ತೀವಿ. ನಂತರ ಓಲ್ಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ. ಓಲ್ಡ್ ಪಾಸ್ವರ್ಡ್ ಅಂದರೆ small letter A ಮತ್ತು 1 ಹಾಕಿರ್ತಕ್ಕಂಥದ್ದು ಓಲ್ಡ್ ಪಾಸ್ವರ್ಡ್ ಆಗಿದೆ. ಈಗ ನಾವು ಹೊಸ ಪಾಸ್ವರ್ಡನ್ನು ಜನ್ರೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಜನ್ರೇಟ್ ಮಾಡಿಕೊಡ್ತಕ್ಕಂಥ ಒಂದು
ವಿಧಾನ ನಮಗೆ ಗೊತ್ತಿದೆ. ಒಂದು ಕ್ಯಾಪ್ಸ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಬೇಕು, ಒಂದು ನಂಬರ್ ಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಆ್ಯಟ್, ಆ್ಯಶ್ ಈ ಥರದವು. ಈಗ ನಾನು ರಚನೆ ಮಾಡ್ತೀನಿ. ಈಗ ಮೇಲ್ಭಾಗದಲ್ಲಿ ನಾವೇನು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೀವೋ ಅದನ್ನು ರೀಟೈಪ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಅದನ್ನು ನಾವು ಎಂಟ್ರಿ ಮಾಡಬೇಕು ನೋಡಿ. ಈ ರೀತಿ ಮಿನಿಮಮ್ಮು 8 ಕ್ಯಾರೆಕ್ಟರ್ಸ್ ಇರಬೇಕು. ಅದು ಆದ ನಂತರದಲ್ಲಿ ನಾವು ಸಬ್ಮಿಟ್ ಅಂತೇಳಿ ಕೊಡ್ತೀವಿ. ನೋಡಿ, ಈ ರೀತಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಎರಡಕ್ಕೂ ಕೂಡ ಒಂದು ಮೆಸೇಜ್ ಬರುತ್ತೆ, ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿಯನ್ನು ನಾವು ಇಲ್ಲಿಗೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡ್ತೀವಿ. ನಾವು ಓ ಟಿ ಪಿಯನ್ನು ಸಬ್ಮಿಟ್ ಕೊಟ್ಟ ತಕ್ಷಣ ಈ ಥರದ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಪಾಸ್ವರ್ಡ್ ಇಸ್ ಚೇಂಜ್ಡ್ ಆ್ಯಂಡ್ ಇಮೇಲ್ ಇಸ್ ಸೆಂಟ್ ಟು ಯುವರ್ ಇಮೇಲ್ ಐ ಡಿ ಮೆನ್ಷನ್ಡ್ ಆ್ಯಂಡ್ ಎಸ್ ಎಮ್ ಎಸ್ ಸೆಂಟ್ ಟು ಮೊಬೈಲ್ ನಂಬರ್ ಎಂಡಿಂಗ್ ಇತ್ ಅಂತೇಳಿ ಬರುತ್ತೆ. ನಾವು ಯಾವುದು ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೀವೋ ಅದಕ್ಕೆ ಮೆಸೇಜು ಆಗುತ್ತೆ. ಈಗ ನೋಡಿ, ಇದಾದ ನಂತರ ಈ ಥರದ ಒಂದು ಸ್ಕ್ರೀನ್ ನಮಗೆ ಓಪನ್ ಆಗುತ್ತೆ. ಏನು ಕಲಾ ಉತ್ಸವ, ಆದರ್ಶ ವಿದ್ಯಾಲಯ, ಸಿವಿಲ್ ವರ್ಕ್ಸ್, ಎನ್ ಇ ಪಿ, ಸಿ ಡಬ್ಲ್ಯೂ ಎಸ್ ಎನ್, ರೀಡಿಂಗ್ ಕ್ಯಾಂಪೇನ್ ಅಂತ ಹೇಳಿ ಇಲ್ಲಿ ಓಪನ್ ಆಗಿದೆ ನೋಡಿ. ರೀಡಿಂಗ್ ಕ್ಯಾಂಪೇನ್ ಅಂದರೆ ಓದುವ ಅಭಿಯಾನ. ಈ ರೀಡಿಂಗ್ ಕ್ಯಾಂಪೇನ್ ಮೇಲೆ ಇದೆಯಲ್ಲ, ನಾವು ಇದನ್ನು ಕ್ಲಿಕ್ ಮಾಡಬೇಕು. ರೀಡಿಂಗ್ ಕ್ಯಾಂಪೇನನ್ನು ಓಪನ್ ಮಾಡ್ತೀನಿ ನೋಡಿ. ರೀಡಿಂಗ್ ಕ್ಯಾಂಪೇನನ್ನು ಓಪನ್ ಮಾಡಿದ ತಕ್ಷಣ ಫೋಟೋಗಳು, ವಿಡಿಯೋಗಳು ಮತ್ತು ಪಿ ಡಿ ಎಫನ್ನು ಶಾಲಾ ಮಟ್ಟ, ಬ್ಲಾಕ್ ಅಥವಾ ಜಿಲ್ಲಾ ಮಟ್ಟದಿಂದ ಅಪ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. 100 ದಿನಗಳ ಓದೋ ಅಭಿಯಾನದ ಮಾರ್ಗಸೂಚಿ ಇದೆ. ಆ ರೀಡಿಂಗ್ ಕ್ಯಾಂಪೇನ್ದು ಇಂಗ್ಲೀಷ್ ಫಾರ್ಮೆಟ್ ಕೂಡ ಇದೆ, ಯಾಕೆಂದರೆ ಇದು ಎನ್ ಸಿ ಆರ್ ಟಿ ಪ್ರೋಗ್ರಾಮ್ ಆಗಿರೋದರಿಂದ. ಇದಿಷ್ಟು ಮಾಹಿತಿ. ಇದಾದ ನಂತರದಲ್ಲಿ ನೋಡಿ, ನಾವು ಈ ಮೇಲ್ಭಾಗದಲ್ಲಿ ಓಮ್ ಅಪ್ಲೋಡ್ ಕಂಟೆಂಟ್ ವ್ಯೂ ಕಂಟೆಂಟ್ ಅಂತ ಇದೆ. ನಾವು ಅಪ್ಲೋಡ್ ಕಂಟೆಂಟನ್ನು ಕ್ಲಿಕ್ ಮಾಡೋಣ. ಅಪ್ಲೋಡ್ ಕಂಟೆಂಟನ್ನು ಓಪನ್ ಮಾಡಿದ ತಕ್ಷಣ ನಮ್ಮ ಶೈಕ್ಷಣಿಕ ಜಿಲ್ಲೆ, ಶೈಕ್ಷಣಿಕ ಬ್ಲಾಕ್ ಮತ್ತು ನಮ್ಮ ಶಾಲೆ ಮತ್ತು ಗುಂಪು. ಗುಂಪು ಅಂದರೆ ನಮಗೆ ಗೊತ್ತಿದೆ, ನಾವು ಪೂರ್ವ ಪ್ರಾಥಮಿಕದಿಂದ 2ನೇ ತರಗತಿವರೆಗಿನ ವಿದ್ಯಾರ್ಥಿಗಳನ್ನು ಒಂದು ಗುಂಪು ಮಾಡಿರ್ತೀವಿ. 3, 4, 5ನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರುಗಳನ್ನು ಒಂದು ಗುಂಪು ಮಾಡಿರ್ತೀವಿ. 6, 7 ಮತ್ತು 8ನೇ ತರಗತಿ ಇದ್ದರೆ 6, 7, 8 ಸೇರಿಸ್ಕೊಂಡು 3 ಗುಂಪುಗಳನ್ನು ಮಾಡ್ತೀವಿ. ಆ ಪ್ರತಿ 3 ಗುಂಪುಗಳಿಗೂ ಕೂಡ ಪ್ರತಿ ವಾರ ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೋದು ಅಂತಕ್ಕಂಥದ್ದನ್ನು ವಿಸ್ತಾರವಾದಂಥ ಒಂದು ಪಿ ಡಿ ಎಫ್ ಗೈಡ್ಲೈನ್ಸನ್ನು ಇಲಾಖೆ ಬಿಟ್ಟಿದೆ, ಅಲ್ಲಿ ನೀವು ಓದಿರ್ತೀರಿ. ಈಗ ಗುಂಪನ್ನು ಆಯ್ಕೆ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಈಗ ನಾವು ಅಂದರೆ 1ನೇ ಗುಂಪನ್ನು ಆಯ್ಕೆ ಮಾಡ್ತಿರೋ, 2ನೇ ಗುಂಪು ಅಥವಾ 3ನೇ ಗುಂಪು, ಯಾವ ಗುಂಪಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಈಗ 1ನೇ ಗುಂಪು ಅನ್ನು ನಾನು ಕ್ಲಿಕ್ ಮಾಡಿದರೆ ಆ ವಾರದಲ್ಲಿ ವಾರವನ್ನು ಆಯ್ಕೆ ಮಾಡಿ ಅಂತಂದರೆ ನೋಡಿ, ಒಟ್ಟು 14 ವಾರಗಳಿದ್ದೇವೆ. ನಾವೀಗ ಮೊದಲನೇ ವಾರವನ್ನು ಮಾಡೋದ್ರಿಂದ ಮೊದಲನೇ ವಾರದನ್ನು ನಾವು ಕ್ಲಿಕ್ ಮಾಡ್ತೀವಿ. ಅದಾದ ನಂತರ ಸೆಲೆಕ್ಟ್ ಕಂಟೆಂಟ್ ಟೈಪ್, ಅಂದರೆ ಏನು ಫೋಟೋ ಅಪ್ಲೋಡ್ ಮಾಡ್ತಿರೋ ಅಥವಾ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಅಥವಾ ಪಿ ಡಿ ಎಫ್ ಅಪ್ಲೋಡ್ ಮಾಡ್ತಿರೋ, ಅಂದರೆ ಆ ಗುಂಪಿಗೆ ಆ ವಾರದಲ್ಲಿ ಹಮ್ಮಿಕೊಂಡಂಥ ಯಾವುದಾದ್ರು ಒಂದು ಚಟುವಟಿಕೆ, ಫೋಟೋ ಆಗಿರ್ಬೋದು, ಒಂದು ವಿಡಿಯೋ ಆಗಿರ್ಬೋದು ಅಥವಾ ಪಿ ಡಿ ಎಫನ್ನು ನಾವು ಕ್ಲಿಕ್ ಮಾಡ್ತೀವಿ. ಈಗ ಫೋಟೋ ಕ್ಲಿಕ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈ ರೀತಿ ಫೋಟೋ ಕ್ಲಿಕ್ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ ಫೋಟೋಕ್ಕೆ ನಾವು ಯಾವ ಶೀರ್ಷಿಕೆಯನ್ನು ಕೊಡ್ತೀವಿ. ಈಗ ನಾವು ಓದೋ ಅಭಿಯಾನ ಅಂತೇಳಿ ಶೀರ್ಷಿಕೆಯನ್ನು ಕೊಡ್ಬೋದು. ಚೂಸ್ ಫೈಲ್ ಅಂತ ಕಾಣುತ್ತೆ ನೋಡಿ, ಚೂಸ್ ಫೈಲ್ ಅಂತ ನೋಡಿ, ಇಲ್ಲಿ ಫೋಟೋ ಶೀರ್ಷಿಕೆ, ಫೋಟೋಕ್ಕೆ ಒಂದು ಶೀರ್ಷಿಕೆ ಕೊಡ್ಬೋದು. ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಈ ಚೂಸ್ ಫೈಲನ್ನು ಕ್ಲಿಕ್ ಮಾಡಿದರೆ ನಮ್ಮ ಮೊಬೈಲ್ನಲ್ಲಿ ಆ ಚಟುವಟಿಕೆ ಸಂಬಂಧಿಸಿದಂತೆ ಯಾವ ಒಂದು ಫೋಟೋವನ್ನು ತೆಗೆದುಕೊಂಡಿದ್ದೀವೋ ಅದು ಓಪನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನೋಡಿ, ನಾನು ಚೂಸ್ ಫೈಲನ್ನು ನಾನು ಕ್ಲಿಕ್ ಮಾಡ್ತೀನಿ. ಚೂಸ್ ಫೈಲನ್ನು ಕ್ಲಿಕ್ ಮಾಡಿದ ಒಂದು ಸಂದರ್ಭದಲ್ಲಿ ಈ ರೀತಿ ಕೇಳುತ್ತೆ, ಫೈಲ್ಸ್ ಫೈಲ್ಸನ್ನು ಕ್ಲಿಕ್ ಮಾಡಿದು ಅಂತ ತಿಳ್ಕೊಳ್ಳಿ.
ಆ ಫೈಲ್ಸನ್ನು ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಆ ಫೈಲ್ಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಅದು ಓಪನ್ ಆಗುತ್ತೆ. ಓಪನ್ ಆಗಿ ನಾವು ಎಲ್ಲಿ ಇರುತ್ತೋ ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ಅದು ಆಟೋಮೆಟಿಕಲಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ನಾವು ಈ ಅಪ್ಲೋಡ್ ಬಟನನ್ನು ಒತ್ತಿದರೆ ಸಾಕು, ಅದು ಅಪ್ಲೋಡ್ ಆಗುತ್ತೆ. ಇದಿಷ್ಟು ಮಾಹಿತಿ ಪ್ರತಿ ವಾರ, ಈ ಮಾಹಿತಿಯನ್ನು ಪ್ರತಿ ವಾರ ಮಾಡಬೇಕು. ಪ್ರತಿ ಗುಂಪಿಗೆ ಸಂಬಂಧಿಸಿದಂತೆ ಪ್ರತಿ ಮೂರು ಗುಂಪುಗಳಿಂದ ಮೂರು ಗುಂಪುಗಳಿಗೆ ಒಂದೊಂದು ಸಾರಿ ಅಪ್ಲೋಡನ್ನು ಮಾಡಬೇಕು, ಮತ್ತು ಪ್ರತಿ ವಾರ 14 ವಾರಗಳು ಕೂಡ ಮಾಡಬೇಕಾಗಿದೆ. ಇದಿಷ್ಟು ಮಾಹಿತಿ 100 ದಿನಗಳ ಓದುವ ಅಭಿಯಾನದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂಥ PDF ಫೋಟೋ ಮತ್ತು ವಿಡಿಯೋಗಳಿಗೆ ಸಂಬಂಧಿಸಿದಂಥ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.